ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ. ಇಂದು ತಮ್ಮೆಲ್ಲರ ಎದುರಿಗೆ ಬಾಗಲಕೋಟೆ ಜಿಲ್ಲೆಯ ಲಡ್ಡು ಮುತ್ಯಾನ ಕುರಿತು ಮಾತನಾಡುತ್ತೇನೆ. ಈವರೆಗೆ ತಾವು ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿದರೆ ಹಾಲುಮತ ಧರ್ಮಕ್ಕೆ ಸಂಬಂಧಿಸಿದ ಹೊಸ ಹೊಸ ವಿಡಿಯೋಗಳು ತಮಗೆ ಮೊದಲಿಗೆ ಬಂದು ತಲುಪುತ್ತವೆ. ಲಡ್ಡು ಮುತ್ಯ ಒಬ್ಬ ಸಾಮಾನ್ಯ ಮನುಷ್ಯನಿಂದ ದೈವತ್ವಕ್ಕೇರಿದ ಪುರುಷ. ಅಲ್ಪ ಸಮಯದಲ್ಲೇ ಲಕ್ಷಾಂತರ ಭಕ್ತರನ್ನು ಪಡೆದವನು. ಕೆಲಸಗಾರರಿಗೆ ಸಂಬಳ ಕೊಡುವವನು ಒಬ್ಬ ಒಡೆಯ ಎಂದೆನಿಸಿಕೊಂಡರೆ ಲಡ್ಡು ಮುತ್ಯ ಬೇಡಿದವರಿಗೆಲ್ಲ ಬೇಡಿದವರ ಕೊಡುವ ಕಲ್ಪ ವೃಕ್ಷವಿದ್ದಂತೆ. ತನ್ನಲ್ಲಿ ಶರಣರಾಗಿ ಬಂದವರಿಗೆ ತಲೆ ಮೇಲೆ ಅಭಯಹಸ್ತ ಇಟ್ಟು ಯಾರಿಗೂ ಆಶೀರ್ವದಿಸಿದವನಲ್ಲ. ಸಂಕಷ್ಟದಲ್ಲಿವರು ಅವರ ಹತ್ತಿರ ಬಂದಾಗ ಅವನೆಂದೂ ಅವರತ್ತ ಅನುಕಂಪದ ನೋಟ ಬೀರಿದನವಲ್ಲ. ಕೇವಲ ಮೌನ ಮುದ್ರೆಯಿಂದಲೇ ಭಕ್ತರ ಸಂಕಷ್ಟವನ್ನು ದೂರ ಮಾಡುವ ಅಗಾಧ ದೈವಿ ಶಕ್ತಿ ಅವನಲ್ಲಿತ್ತು. ಅವನ ದೃಷ್ಟಿಗೆ ಬಿದ್ದ ನಿರ್ಜೀವಿಗಳು ಜೀವ ಪಡೆಯುತ್ತಿದ್ದವು, ಪವಿತ್ರ ಆಗುತ್ತಿದ್ದರು. ಇದರಿಂದ ಜನರು ಅವನನ್ನು ಮಹಾತ್ಮ, ಭಗವಂತ, ಮಹಿಮಾಂತಕ ಹಾಗೂ ಹುಚ್ಚುರಾಯ ಮುಂತಾಗಿ ವಿವಿಧ ರೀತಿಯಲ್ಲಿ ಕರೆಯುತ್ತಿದ್ದರು. ಬಾಗಲಕೋಟೆಯ ಬೀದಿಯಲ್ಲಿ ಲಡ್ಡು ಮುತ್ಯ ಹೊರಟರೆ ಮಿಠಾಯಿ ಅಂಗಡಿಯವರು, ಚಹಾದ ಅಂಗಡಿಯವರು, ಸರಾಫಿ ಬಟ್ಟೆ ಅಂಗಡಿಯವರು, ಮಿಷನರಿ ಅಂಗಡಿಯವರು, ಹೀಗೆ ನಾನಾ ತರದ ವ್ಯಾಪಾರಿಗಳು ತಮ್ಮ ತಮ್ಮ ಅಂಗಡಿಯ ಹೊರಗೆ ಬಂದು ಲಡ್ಡು ಮುತ್ಯ ತಮ್ಮ ಅಂಗಡಿಯಲ್ಲಿ ಕಾಲಿಟ್ಟು ನಮ್ಮನ್ನು ಆಶೀರ್ವದಿಸಲಿ ಎಂದು ದೀನವಾಗಿ ಬೇಡಿಕೊಳ್ಳುತ್ತಿದ್ದರು. ತಮ್ಮ ಅಂಗಡಿಗೆ ಬಂದು ಅಂಗಡಿಯಲ್ಲಿರುವ ವಸ್ತುಗಳನ್ನು ಸ್ಪರ್ಶಿಸುವುದಾಗಲಿ, ಆಹಾರ ವಸ್ತುಗಳನ್ನು ತಿಂದರೆ ಅವರ ದೈವ ಕುಲಾಯಿಸುತ್ತದೆ ಎಂದು ಜನರು ಭಾವಿಸಿದ್ದರು. ಲಡ್ಡು ಮುತ್ಯ ಕಾಲಿಟ್ಟ ಅಂಗಡಿಗಳ ಮಾಲೀಕರು ಎಷ್ಟೇ ಕೊಡು ಬಡವರಾಗಿದ್ದರೂ ಮುಂದೆ ದೊಡ್ಡ ಶ್ರೀಮಂತರಾಗಿರುವುದು ಇಲ್ಲಿ ಪ್ರತಿಯೊಬ್ಬರಿಗೂ ತಿಳಿದ ಸಂಗತಿ. ಲಡ್ಡು ಮುತ್ಯನ ಆಶೀರ್ವಾದ ಪಡೆದುತ್ತಿದ್ದಂತೆ ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡವರೂ ಕೂಡ ಮುಂದೆ ದೊಡ್ಡ ದೊಡ್ಡ ಮಳಿಗೆಗಳ ಮಾಲೀಕರಾಗಿದ್ದುಂಟು. ಇದರಿಂದ ಲಡ್ಡು ಮುತ್ಯ ಇವರ ಪಾಲಿನ ಪ್ರತ್ಯಕ್ಷ ದೈವರಾಗಿ ಕಂಡುಬಂದ. ಭಿಕ್ಷುಕನ ರೂಪದಲ್ಲಿರುವ ಸಾಕ್ಷಾತ್ ಶಿವನ ರೂಪದಂತೆ ಲಡ್ಡು ಮುತ್ಯ ಇಲ್ಲಿಯ ಜನರಿಗೆ ಕಾಣುತ್ತಿದ್ದನು. ಲಡ್ಡು ಮುತ್ಯನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೂರ್ಗಾವಿ ಗ್ರಾಮದ ಬಳಿಯ ಮುಗುಳ್ಖೋಡ್ ಎಂಬ ಚಿಕ್ಕ ಗ್ರಾಮ. ಅಲ್ಲಿ ಬಸಪ್ಪ ಸಿಂಗಾಡಿ ಎಂಬ ಕುರುಬ ಕುಲದ ಅನುಕೂಲಸ್ಥ ವ್ಯಕ್ತಿ ವಾಸಿಸುತ್ತಿದ್ದನು. 4 ಎಕರೆ ತೋಟ, ಉತ್ತಮ ಮನೆ, 10 ದನಕುರಿ ಆಡುಗಳನ್ನು ಅವನು ಸಾಕಿಕೊಂಡಿದ್ದನು. ಬಸಪ್ಪನು ಬಿಳಿಗಿ ತಾಲೂಕಿನ ತೆಗ್ಗಿ ಗ್ರಾಮದ ಎಲ್ಲವ್ವ ಎಂಬುವಳನ್ನು ಮದುವೆಯಾಗಿದ್ದನು. ಈ ದಂಪತಿಗಳಿಗೆ 1898ರಲ್ಲಿ ಒಂದು ಮಗು ಜನಿಸಿದಾಗ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗುವಿಗೆ ಮಲ್ಲಪ್ಪ ಎಂದು ನಾಮಕರಣ ಮಾಡಿದರು. ಮಗು ಹಸಿದಾಗ ಅಳುತ್ತಿರಲಿಲ್ಲ, ತಾಯಿ ತನಗೆ ತಿಳಿದಾಗ ಮೊಲೆ ಹಾಲು ಉಣಿಸುತ್ತಿದ್ದಳು. ಮಗು ಬೆಳೆಯುತ್ತಿದ್ದಂತೆ ತಂದೆ ತಾಯಿಗಳಿಗೆ ಮಗನಿಂದ ಸಂತೋಷ ಬಹುದೂರ ಉಳಿಯಿತು. ಮಗು ಎಲ್ಲ ಮಕ್ಕಳಂತೆ ಚಾಲಾಕಿಯಾಗಿರದೆ ಪೆದ್ದ ಪೆದ್ದನಂತಿದ್ದನು. ತಾನಾಗಿ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ, ಹೆಸರಿನಿಂದ ಕರೆದಾಗ ಓ ಎಂದಷ್ಟೇ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದನು. ಊರಿಗೆ ಅವರೊಂದಿಗೆ ಬೆರೆಯುವುದು ಈತನಿಗೆ ಇಷ್ಟವಿರಲಿಲ್ಲ, ಮಾತುಗಳು ಕೂಡ ಸ್ಪಷ್ಟವಾಗಿರಲಿಲ್ಲ. ಯಾರಾದರೂ ಪೀಡಿಸಿದರೆ, ಹೊಡೆದರೆ ಅದಕ್ಕೆ ಮಲ್ಲಪ್ಪ ನಗುತ್ತಲೇ ಪ್ರತಿಕ್ರಿಯಿಸುತ್ತಿದ್ದನು. ಮರುಳನಂತಿರುವ ಈತನನ್ನು ಹುಡುಗರು ಬುಗ್ಗಿಸಿ ಕುದುರೆ ಮಾಡಿ ಮೇಲೆ ಕುಳಿತು ಆಟವಾಡುತ್ತಿದ್ದರು. ಮಲ್ಲಪ್ಪನ ಊರಿಗೆ ಹುಡುಗರಿಗೆಲ್ಲ ಈತ ಒಬ್ಬ ಆಟದ ವಸ್ತುವಾಗಿದ್ದನು. ತಂದೆ ತಾಯಿಗಳಿಗೆ ಮಗನ ಈ ವರ್ತನೆ ಮಮ್ಮಲ ಮರುಗುವಂತೆ ಮಾಡಿತ್ತು. ಲಡ್ಡು ಮುತ್ಯ ದಿನದಿಂದ ದಿನಕ್ಕೆ ಬೆಳೆತೊಡಗಿದನು. 8 ವರ್ಷ ತುಂಬುತ್ತಿದ್ದಂತೆ ತಾಯಿ ಎಲ್ಲವ್ವ ಅಕಾಲಿಕ ಮರಣಕ್ಕೆ ತುತ್ತಾದಳು. ಇದರಿಂದ ಲಡ್ಡು ಮುತ್ಯ ತಾಯಿಯ ವಾತ್ಸಲ್ಯದಿಂದ ವಂಚಿತನಾದನು. ಯೌವನದಲ್ಲಿ ಪತ್ನಿಯನ್ನು ಕಳೆದುಕೊಂಡ ಬಸಪ್ಪನು ದುಃಖಿತನಾದನು. ಒಂದು ಸುಂದರ ಸಂಸಾರಕ್ಕೆ ಹೆಣ್ಣಿನ ಅವಶ್ಯಕತೆ ಇದ್ದುದರಿಂದ ಅವನು ಮತ್ತೊಂದು ಮದುವೆ ಮಾಡಿಕೊಂಡನು. ಮದುವೆಯಾಗಿ ಬಂದವಳು ಮೊದಲ ಪತ್ನಿಯ ಮಕ್ಕಳನ್ನು ಸಲಹದೆ ಕಠಿಣ ಇಂತಹ ಹುಚ್ಚ ಮಗುವನ್ನು ನೋಡಿಕೊಳ್ಳಲು ಸುತಾರಾಮ ಅವಳು ಒಪ್ಪಲಿಲ್ಲ. ಬಸಪ್ಪ ಅನಿವಾರ್ಯವಾಗಿ ಮಲ್ಲಪ್ಪನನ್ನು ತನ್ನ ಮೊದಲ ಹೆಂಡತಿಯ ತವರೂರು ಬೀಳಿಗಿ ತಾಲೂಕಿನ ತೆಗ್ಗಿಯಲ್ಲಿರುವ ಅಜ್ಜಿಯ ಹತ್ತಿರ ಬಿಟ್ಟು ಬಂದನು. ಮಲ್ಲಪ್ಪ ತನ್ನ ತಾಯಿ ಮಲ್ಲವಳ ಆಸರೆಯಲ್ಲಿ ಬೆಳೆತೊಡಗಿದನು. ಅವನ ಸೋದರ ಮಾವನು
ಅವನನ್ನು ಪ್ರೀತಿಯಿಂದ ಸಾಕತೊಡಗಿದನು. ಬರಬರುತ್ತಾ ಬಸಪ್ಪನ ವರ್ತನೆ ಎಲ್ಲರಿಗೂ ವಿಚಿತ್ರವಾಗಿ ಕಂಡಿತು. ಈತನನ್ನು ಏಕಾಂತದಲ್ಲಿ ಬಿಟ್ಟರೆ ಅವನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಅದೀತೆಂದು ಮನೆಯಲ್ಲಿರುವ ದನ ಆಡುಗಳನ್ನು ಕಾಯಲು ನೆರಮನೆ ಹುಡುಗರೊಂದಿಗೆ ಈತನನ್ನು ಅಡವಿಗೆ ಕಳಿಸತೊಡಗಿದರು. ಸೋದರತ್ತೆ ಕಟ್ಟಿಕೊಟ್ಟ ಬುತ್ತಿಯನ್ನು ಅರ್ಧಂಬರ್ಧ ತಿಂದು ಉಳಿದಿದ್ದನ್ನು ಕಾಗೆ ಗುಬ್ಬಿಗಳಿಗೆ ತಿನ್ನಿಸುತ್ತಿದ್ದನು, ಇಲ್ಲವೇ ಎಸೆಯುತ್ತಿದ್ದನು. ತನಗೆ ಹಸಿವಾದಾಗ ಮಂಗನಂತೆ ಗಿಡಗಂಟಿಗಳ ಎಲೆಗಳನ್ನು ಹರಿದು ವಾಸನೆ ನೋಡಿ ಇಷ್ಟವಾದ ಎಲೆಗಳನ್ನು ತಿನ್ನುತ್ತಿದ್ದನು. ಸಂಜೆಯಾಗುತ್ತಿದ್ದಂತೆ ದನಗಾಯಿ ಹುಡುಗರು ಬಲವಂತದಿಂದ ತಮ್ಮೊಂದಿಗೆ ಕರೆದುಕೊಂಡು ಮನೆಗೆ ತಂದು ಬಿಡುತ್ತಿದ್ದರು. ಮಲ್ಲಪ್ಪ ಹರಿಹರೆಯದ ವಯಸ್ಸಿಗೆ ಬಂದನು. ಬುದ್ಧಿಯಿಂದ ಮಂದನಾಗಿದ್ದರೂ ಕಾಣಲು ಸುಂದರವಾಗಿದ್ದನು. ಉದ್ದನೆಯ ಮೂಗು, ತಿಳಿ ನೀಲಿ ಬಣ್ಣದ ಕಣ್ಣು, ಅಗಲವಾದ ಕಿವಿ ಇವುಗಳಿಂದ ಲಕ್ಷಣವಾಗಿ ಕಾಣುತ್ತಿದ್ದನು. ಅಜ್ಜಿಯು ಅವನಿಗೆ ಮದುವೆ ಮಾಡಿದರೆ ಸರಿ ಹೋಗಬಹುದು ಎಂದುಕೊಂಡು ಹೆಣ್ಣು ನೋಡತೊಡಗಿದಳು. ತನ್ನ ಅಳಿಯ ಬಸಪ್ಪನನ್ನು ಮುಗುಳುಕೋಡದಿಂದ ಕರೆಸಿಕೊಂಡು ಅವನು ಒಂದು ಬಂದು ನಿಮಗೆ ದೋಚಿದಂತೆ ಮಾಡ್ರಿ ಎಂದು ಹೇಳಿ ತನ್ನೂರಿಗೆ ಹೋದನು. ಮೊಮ್ಮಗನ ಮದುವೆಯ ಹೊರೆ ಅವಳ ಮೇಲೆ ಬಿತ್ತು. ಕೆಲವೇ ತಿಂಗಳಲ್ಲಿ ತೆಗ್ಗಿ ಗ್ರಾಮದ ಹಳೆಯ ಬೀಗರಾದ ಭೂತಾಳೆಪ್ಪ ಕೆರಕಲಮಟ್ಟಿ ಎಂಬುವವನ 7-8 ವರ್ಷದ ವಯಸ್ಸಿನ ತಿಪ್ಪವಳೊಂದಿಗೆ ಮದುವೆ ನಡೆದು ಹೋಯಿತು. ಸಂಸಾರಕ್ಕೆ ಕಾಲಿಟ್ಟರೂ ಮಲ್ಲಪ್ಪನಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಬರಲಿಲ್ಲ. ಮದುವೆಯಲ್ಲಿ ಉಡಿಸಿದ ಹೊಸ ಬಟ್ಟೆಗಳನ್ನು ಧರಿಸಿ ಮರುದಿನ ದನ ಮೇಯಿಸಲು ಹೊರಟೇ ಬಿಟ್ಟನು. ಇದ್ದಕ್ಕಿದ್ದಂತೆ ಒಂದು ದಿನ ಮೈಮೇಲಿನ ಎಲ್ಲ ಬಟ್ಟೆಗಳನ್ನು ಹೊರಿದು ಚೂರು ಚೂರು ಮಾಡಿ ಹಗ್ಗದಂತೆ ಹೊಸದು ಅಥವಾ ಲಡ್ಡನನ್ನಾಗಿ ತಯಾರಿಸಿ ಸ್ವಲ್ಪ ತನ್ನ ಸೊಂಟಕ್ಕೆ ಸುತ್ತಿಕೊಂಡರೆ ಉಳಿದದ್ದನ್ನು ತಲೆಗೆ ರುಮಾಲಿನಂತೆ ಸುತ್ತಿಕೊಂಡನು. ಒಂದು ಮಾರು ಲಡ್ಡನ್ನು ಹೆಗಲಿಗೆ ಇರಿಸಿಕೊಂಡನು. ಅಕ್ಷರಶಃ ದಿಗಂಬನಾಗಿದ್ದನ್ನು ಕಂಡ ದನಗಾಯಿ ಹುಡುಗರು ಬಿದ್ದು ಬಿದ್ದು ನಕ್ಕರು. ಮನೆಗೆ ಹೋಗುತ್ತಿದ್ದಾಗ ದಾರಿಯುದ್ದಕ್ಕೂ ಹುಡುಗರು ಅವನನ್ನು ಪೀಡಿಸುತ್ತಾ ಹಿಂದೆ ಹಿಂದೆ ಬರುತ್ತಿದ್ದರು. ಮನೆಯವರೆಗೂ ಹುಡುಗರ ಹಿಂಡು ಬರುವುದನ್ನು ಕಂಡ ಅವನ ಅಜ್ಜಿ ದುಃಖದಲ್ಲಿ ಮುಳುಗಿದಳು. ಅವಳ ತಲೆಯ ಮೇಲೆ ಆಕಾಶ ಕಳಸಿ ಬಿದ್ದಂತಾಗಿತ್ತು. ಅವನು ತೊಟ್ಟ ಲಡ್ಡನ್ನು ಕಿತ್ತೆಸೆದು ತೊಡಲು ಬೇರೆ ಹೊಸ ಬಟ್ಟೆ ನೀಡಿದಳು. ಮರುದಿನ ಯಥಾಪ್ರಕಾರ ಮಲ್ಲಪ್ಪ ದನ ಆಡುಗಳನ್ನು ಹೊಡೆದುಕೊಂಡು ಹೊಸ ಬಟ್ಟೆಯನ್ನು ತೊಟ್ಟುಕೊಂಡು ಅಡವಿಗೆ ಹೋದನು. ಅಂದೂ ಕೂಡ ಬಟ್ಟೆಯನ್ನು ಹರಿದು ಲಡ್ಡು ಕಟ್ಟಿ ಮನೆಗೆ ಮರಳಿದನು. ಅಂದಿನಿಂದ ಅವನಿಗೆ ಹೊಸ ಬಟ್ಟೆಯನ್ನು ತೊಡಿಸುವುದನ್ನು ಮನೆಯವರು ನಿಲ್ಲಿಸಿದರು. ಊರಿಗೆಯವರು ಲಡ್ಡು ಧರಿಸುವುದನ್ನು ಬಿಡಿಸಬೇಕೆಂದು ನಿಶ್ಚಯಿಸಿದರು. ಈ ವಿಷಯವನ್ನು ಮಲ್ಲಪ್ಪನ ಸೋದರಳ್ಳಿಯ ಪೈಲ್ವಾನ್ ಹನುಮಂತಪ್ಪ ಧರಿಯುವನ ಮುಂದೆ ಪ್ರಸ್ತಾಪ ಮಾಡಿದರು. ಅವನು ಅದಕ್ಕೆ ಒಪ್ಪಿ ಸೂಚಿಸಿದನು. ಹುಡುಗರೆಲ್ಲ ಅದಕ್ಕೆ ದನ ಕಾಯಲು ಹೋಗುವಾಗ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಹೋದರು. ಅಲ್ಲಿ ಇವನನ್ನು ಕರೆದು ತಾವು ತಂದ ಅರಿವೆಯನ್ನು ತೊಟ್ಟುಕೊಳ್ಳುವಂತೆ ಒಂದೆರಡು ಹಸಿ ಜವರಿ ಕಟ್ಟಿಗೆ ಮುರಿದುಕೊಂಡು ಒಂದೆರಡು ಬಾರಿಸಿ ಬಟ್ಟೆ ತೊಡಲು ಒತ್ತಾಯಿಸಿದರು. ಬಡಿತಕ್ಕೆ ಹೆದರಿ ಬಟ್ಟೆ ತೊಟ್ಟಿಕೊಂಡನು. ಮರುದಿನ ಮತ್ತೆ ಬಟ್ಟೆ ಹರಿದು ಲಡ್ಡನ್ನು ಕಟ್ಟಿಕೊಂಡು ತಿರುಗುತ್ತಿದ್ದನು. ಈ ಹುಡುಗರು ಇವನನ್ನು ಲಡ್ಡು ಅನ್ನುವಂತ ಲಡ್ಡು ಕಟ್ಟುವುದರಿಂದ ಲಡ್ಡು ಅನ್ನುವಂತ ಮಲ್ಲಪ್ಪ ಲಡ್ಡು ಅಂಥೇಳಿ ಕರೆಯತೊಡಗಿದರು. ಮುಂದೆ ಇವನು ಆ ಕಾರಣದಿಂದರೆ ಲಡ್ಡು ಮುತ್ಯ ಎಂದು ಕರೆಸಿಕೊಂಡನು. ಲಡ್ಡು ಮುತ್ಯ ನೋಡುಗರ ಕಣ್ಣಿಗೆ ಹುಚ್ಚನಂತೆ ಕಾಣತೊಡಗಿದನು. ತಿಮ್ಮವ್ವ ಋತುಮತಿಯಾಗಿದ್ದಳು. ಅವಳನ್ನು ಈ ಹುಚ್ಚ ಮಲ್ಲಪ್ಪನ ಮನೆಗೆ ನಡೆಸಲು ಕಳಿಸಿದಾದರೂ ಹೇಗೆ ಎಂದು ಅವರ ತಂದೆ ತಾಯಿಗಳಿಗೆ ಚಿಂತೆಯಾಯಿತು. ತಿಮ್ಮವ್ವ ನಮ್ಮಪ್ಪ ಅವ್ವ ಎಂತ ಹುಚ್ಚನಿಗೆ ನನ್ನನ್ನು ಗಂಟು ಹಾಕಿದರೆಂದು ಗೋಳಾಡಿಕೊಂಡರು. ತನ್ನನ್ನು ದೊಡ್ಡವಳಗೆ ಇದ್ದಾಗ ಈತನೊಂದಿಗೆ ಮದುವೆ ಮಾಡುತ್ತಿದ್ದರೆ ಇಂದಿಗೂ ನಾನು ಒಪ್ಪುತ್ತಿರಲಿಲ್ಲ. ಅವಳು ಹುಚ್ಚು ಗಂಡನೊಂದಿಗೆ ಬಾಳಲು ಸಿದ್ಧರಲಿಲ್ಲ. ಅದನ್ನು ತನ್ನ ತಂದೆ ತಾಯಿಯರಲ್ಲಿಯೂ ತಿಳಿಸಿದಳು. ಇದರಿಂದ ಮಲ್ಲಪ್ಪನೊಂದಿಗೆ ಮಗಳ ವಿವಾಹವನ್ನು ಮುರಿದುಕೊಳ್ಳಲು ಊರು ಹಿರಿಯರನ್ನು ಕರೆಸಿ ಸೋಡಾ ಚೀಟಿ ಮಾಡಿಕೊಂಡು ಬೇರೊಬ್ಬ ವರದನ್ನು ಹುಡುಕಿ ತಿಪ್ಪವಳನ್ನು ಮದುವೆ ಮಾಡಿಕೊಟ್ಟರು. ದೇಶದ ಕಣ್ಣಿಗೆ ಲಡ್ಡು ಮುತ್ಯ ಹುಚ್ಚನಂತೆ ಕಂಡರೂ ಅವನಲ್ಲಿ ಅದ್ಯಾವುದೋ ಅವ್ಯಕ್ತ ಶಕ್ತಿ ಅಂಕುರಗೊಳ್ಳುತ್ತಿತ್ತು. ಇದರಿಂದ ಲಡ್ಡು ಮುತ್ಯ ತೆಗ್ಗಿಯಿಂದ ತನ್ನ ಮನಇಚ್ಛೆಯಂತೆ ಜಮಖಂಡಿಗೆ ಬಂದನು. ಅರಬೆತ್ಲೆಯಾದ ಈತನನ್ನು ಹುಚ್ಚನೆಂದು ತಿಳಿದು ಅನೇಕ ಉಡಾಳ ಹುಡುಗರು ಕೀಟಲೆ ಮಾಡುತ್ತಿದ್ದರು. ಹುಚ್ಚು ಹುಚ್ಚ ಎಂದು ಬೆಂಬತ್ತಿ ಕಲ್ಲು ಹೊಡೆಯುತ್ತಾ ಪೀಡಿಸುತ್ತಿದ್ದರು. ದಿನವಿಡೀ ಜಮಖಂಡಿಯ ಬೀದಿ ಬೀದಿಗಳಲ್ಲಿ ಅದ್ದಾಡಿ ಜನರು ಕೊಟ್ಟ ಆಹಾರ ಸೇವಿಸಿ ರಾತ್ರಿಯಾಗುತ್ತಿದ್ದಂತೆ ಹುಣಸಿಕಟ್ಟೆ ರಸ್ತೆಗುಂಟ 1 ಕಿಮಿ ದೂರದ ಮಹಾಲಿಂಗೇಶ್ವರಮ್ಮ ದೇವಸ್ಥಾನದಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ರಾತ್ರಿ ಕಳೆಯುತ್ತಿದ್ದನು. ಮಲಗುವಾಗ ತನ್ನ ಎರಡೂ ಮೊಳಕೈಗಳನ್ನು ಹಿಂಬದಿಗೆ ಆಧಾರವಾಗಿಟ್ಟು ಎಡಗಾಲನ್ನು ನೆಲದ ಮೇಲಿಟ್ಟು ಮಂಡೆ ಮೇಲೆ ಬಲಗಾಲಿನಿಟ್ಟು ಚಿತ್ರವಾಗಿ ನಿದ್ರೆ ಮಾಡುತ್ತಿದ್ದನು. ನಿದ್ರೆಯಿಂದ ಎಚ್ಚತ್ತು ಅಲ್ಲಿರುವ ತೋಳಿ ಮಶಾಳ್ ದಿಂಡಿಲು ಎಕ್ಕಿ
ಹಳ್ಳಿ ಮುಂತಾದ ಗಿಡಗಂಟಿಗಳ ಹೊಪ್ಪನ್ನು ಕರಕರನೆ ತಿನ್ನುತ್ತಿದ್ದನು. ಹೊಟ್ಟೆ ತುಂಬಿಸಿ ನಂತರ ದೇವಸ್ಥಾನದ ಎದುರಿನ ಬಾವಿಯಲ್ಲಿ ಸ್ನಾನ ಮಾಡಿ ಆನೆಕೆಂಡಿ ಎಂಬುವರ ಮನೆಗೆ ಬಂದು ಅವರು ಕೊಟ್ಟ ಪದಾರ್ಥವನ್ನು ತಿನ್ನುತ್ತಿದ್ದರು. ಬಾಗಲಕೋಟೆಯಲ್ಲಿ 1942ರಲ್ಲಿ ಭೀಕರ ಬರಗಾಲ ಬಿದ್ದಿತು. ಅದನ್ನು ಸಜ್ಜೆ ಬರಗಾಲ ಎಂದು ಸ್ಥಳೀಯರು ಕರೆಯುತ್ತಾರೆ. ಬರಗಾಲದ ನಿಮಿತ್ತ ಬಾಗಲಕೋಟೆಯಲ್ಲಿ ಕೆಲವು ವ್ಯಾಪಾರಸ್ಥರು ಗಂಜಿ ಕೇಂದ್ರಗಳನ್ನು ತೆರೆದಿದ್ದರು. ಅಂತಹ ಬರಗಾಲದಲ್ಲಿ ಅಲ್ಲಿ ಬಿದ್ದ ಮಳೆಯು ಲಡ್ಡು ಮುತ್ಯನ ಆಶೀರ್ವಾದದಿಂದ ಬಿತ್ತೆಂದು ಜನ ನಂಬಿದರು. ಊರ ಹೊರಗಿನ ಸಿಮೆಂಟ್ ಪೈಪ್ ಫ್ಯಾಕ್ಟರಿಯ ಹತ್ತಿರ ಕೆಂಪು ಮಣ್ಣಿನ ಗುಡ್ಡವಿತ್ತು. ಊರ ಜನರು ಅಲ್ಲಿಂದ ಕೆಂಪು ಮಣ್ಣನ್ನು ಕೆದರಿಕೊಂಡು ಹೋಗುತ್ತಿದ್ದರು. ಅದರಿಂದ ಅಲ್ಲಿ ಗವಿ ಆಕಾರದ ಕಮಾನು ನಿರ್ಮಾಣವಾಗಿತ್ತು. ಈ ಕಮಾನಿನಲ್ಲಿ ಲಡ್ಡು ಮುತ್ಯ ರಾತ್ರಿ ಮಲಗುತ್ತಿದ್ದನು. ಈ ಕಮಾನು ಚಿಕ್ಕದ್ದಾಗಿದ್ದರಿಂದ ಎತ್ತರದ ಆಳು ಲಡ್ಡು ಮುತ್ಯಗೆ ಮಲಗುವಾಗ ಸ್ವಲ್ಪ ತೊಂದರೆ ಆಗುತ್ತಿತ್ತು. ಅರ್ಧಮರ್ಧ ದೇಹ ಹೊರಕ್ಕೆ ಮತ್ತು ಅರ್ಧಮರ್ಧ ದೇಹ ಒಳಕ್ಕೆ ಇರುತ್ತಿತ್ತು. ಈ ದೃಶ್ಯ ಕಂಡು ಹೊಸಬರು ಯಾರನ್ನೋ ಕೊಲೆ ಮಾಡಿ ಬಿಸಾಡಿದರೆಂಬ ಭಾವಿಸಿ ಗಾಬರಿಯಾಗುತ್ತಿದ್ದರು. ಬಲ್ಲವರು ಅವನಲ್ಲಿ ಯಾವುದೋ ಬದಿವಿ ಶಕ್ತಿ ಇದೆ ಎಂದು ಭಾವಿಸುತ್ತಿದ್ದರು. ಆದ್ದರಿಂದ ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಮಲಗಿದ ಲಡ್ಡು ಮುತ್ಯನನ್ನು ಮುಟ್ಟುವುದರಿಂದ ಕೆಲಸ ಸಿದ್ಧಿಯಾಗುತ್ತದೆ ಎಂದು ಅವರ ನಂಬಿಕೆಯಾಗಿತ್ತು. ಈ ಕಾರಣದಿಂದ ಹಿಂದೆ ಹುಚ್ಚನೆಂದು ಪೀಡಿಸುತ್ತಿದ್ದವರೆಲ್ಲರೂ ಲಡ್ಡು ಮುತ್ಯನನ್ನು ಗೌರವದಿಂದ ಕಾಣತೊಡಗಿದರು. ಇನ್ನು ಕೆಲವರು ಲಡ್ಡು ಮುತ್ಯ ಮುಟ್ಟಲೆಂದೇ ಅವರ ಹತ್ತಿರಕ್ಕೆ ಬಂದು ನಿಲ್ಲುತ್ತಿದ್ದರು. ಅವರಾಗಿ ಯಾವುದೇ ವಸ್ತುವನ್ನು ಮುಟ್ಟದೆ ಅದು ಶುಭವಾಗುತ್ತಿತ್ತು. ಒಂದು ದಿನ ಡೋಂಗ್ರಿ ಸಾಬ್ ತಹಶೀಲ್ದಾರ್ ಎಂಬ ಕಡುಬಡವನು ಆತನು ತನ್ನ ಉಪಜೀವನಕ್ಕೆ ಏನೂ ಇಲ್ಲ, ತಾವು ಆಶೀರ್ವದಿಸಬೇಕೆಂದು ಬಂದು ಕಾಲಿಗೆ ಬಿದ್ದು ಕೇಳಿದನಂತೆ. ಆಗ ಲಡ್ಡು ಮುತ್ಯ ನನ್ನನ್ನು ಮಾರಿ ಬದುಕು ಹೋಗು ಎಂದನಂತೆ. ಅಂದಿನಿಂದ ಲಡ್ಡು ಮುತ್ಯನ ಮಾತಿನ ಅರ್ಥ ತಿಳಿದು ಡೋಂಗ್ರಿ ಸಾಬ್ ವಿಷಯವನ್ನು ಎಲ್ಲರಿಗೆ ಹೇಳಿದಂತೆ. ಆಗ ಎಲ್ಲರೂ ಲಡ್ಡು ಮುತ್ಯಾರ ಫೋಟೋ ಮಾರಿ ಹಣ ಗಳಿಸು ಎಂದರಂತೆ. ಅಂದಿನಿಂದ ಆ ವ್ಯಕ್ತಿ ಲಡ್ಡು ಮುತ್ಯಾರ ಭಾವಚಿತ್ರಗಳನ್ನು ಮುದ್ರಿಸಿ ಮಾರಿ ಉಪಜೀವಿಸ ತೊಡಗಿದನು. ಬಾಗಲಕೋಟೆಯ ದಿವಂಗತ ಸಂಗಪ್ಪ ಸಂಕ್ರೋಜಿಯವರು ಲಡ್ಡು ಮುತ್ಯಾರನ್ನು ದೇವರಂತೆ ಕಾಣುತ್ತಿದ್ದರು. ಇದರಿಂದ ಲಡ್ಡು ಮುತ್ಯ ಅವರ ಮನೆಯಲ್ಲಿ ಠಿಕಾಣಿ ಹೂಡಿದನು. ಅಂದಿನಿಂದ ಅವರ ಮನೆತನ ಧನವಂತರ ಸಾಲಿಗೆ ಸೇರಿತ್ತು. ಲಡ್ಡು ಮುತ್ಯ 10-15 ವರ್ಷ ಅವರ ಮನೆಯಲ್ಲೇ ಇದ್ದರು. ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗಿನ ಜಾವದಲ್ಲಿ ಎದ್ದವರೇ ಅವರ ಮನೆಯ ಅಂಗದ ಕಸಗೂಡಿಸಿದರು. ಇದು ಅಪಶಕುನ ಎಂದು ಜನರು ನಂಬಿದರು. ಒಂದೆರಡು ದಿನಗಳಲ್ಲಿ ಮನೆ ಮಾಲೀಕ ಸಂಗಪ್ಪ ತೀರಿಕೊಂಡನು. ಅನಂತರ ಲಡ್ಡು ಮುತ್ಯ ಅವರ ಮನೆಯ ಕಡೆಗೆ ಹೋಗಲೇ ಇಲ್ಲ. ಲಡ್ಡು ಮುತ್ಯನ ಆಶೀರ್ವಾದ ಒಂದು ರೀತಿಯ ವಿಚಿತ್ರವಾಗಿತ್ತು. ಕೆಲವರನ್ನು ಒದೆಯುವುದು, ಹೊಡೆಯುವುದು, ನೂಕುವುದು ಮಾಡುತ್ತಿದ್ದನು. ಇನ್ನು ಕೆಲವರಿಗೆ ಸೌಮ್ಯದಿಂದ ಆಶೀರ್ವದಿಸುತ್ತಿದ್ದನು. ಅವನು ಆಶೀರ್ವದಿಸುವ ವಿವಿಧ ರೀತಿಯಿಂದ ಭಕ್ತರಿಗೆ ವಿವಿಧ ರೀತಿಯ ಒಳ್ಳೆಯದು ಕೆಟ್ಟದು ಆಗುವ ಮುನ್ಸೂಚನೆಗಳು ದೊರೆಯುತ್ತಿದ್ದವು. ಅನೇಕ ಜನರಿಗೆ ಬಂದ ರೋಗಗಳನ್ನು, ಸಾವಿನ ಅಂಚಿನಲ್ಲಿರುವವರನ್ನು ಪಾರು ಮಾಡಿದ್ದನು. ಅವರ ಆಶೀರ್ವಾದದಿಂದ ಲಾಟ್ರಿ ಟಿಕೆಟ್ಗೆ ಬಹುಮಾನ ಬರುತ್ತಿತ್ತಂತೆ. ಕೆಲವರಂತೂ ಊಸಿಯಾಡಿ ಹಣ ಗಳಿಸಿ ಶ್ರೀಮಂತರಾಗಿದ್ದುಂಟು. ಇದ್ದಕ್ಕಿದ್ದಂತೆ ಲಡ್ಡು ಮುತ್ಯ ಬಜಾರದಲ್ಲಿ ಅಡ್ಡಾಡುತ್ತಿರುವಾಗ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರಿ ಬಿದ್ದನು. ಬಲಗಾಲ ತೊಡೆಯ ಎಲಬು ಮುರಿಯಿತು. ಆಸ್ಪತ್ರೆಯಲ್ಲಿ ಪ್ಲಾಸ್ಟರ್ ಹಾಕಿದರು. ಆದರೆ ಲಡ್ಡು ಮುತ್ಯ ಅದನ್ನು ಕಿತ್ತಿ ಎಸೆದನು. ಅತೀವ ನೋವನ್ನು ಅನುಭವಿಸತೊಡಗಿದನು. ಡಾಕ್ಟರ್ ಸಿ ಕೆ ಪಾಟೀಲ್ ವೈದ್ಯರು ಆಗಾಗ ಬಂದು ಅವನ ಆರೋಗ್ಯ ನೋಡಿಕೊಂಡು ಹೋಗುತ್ತಿದ್ದರು. ಲಡ್ಡು ಮುತ್ಯ 55 ದಿನಗಳವರೆಗೆ ಅನ್ನ ನೀರು ಬಿಟ್ಟು ಮಲಗಿದನು. ಕೊನೆಗೆ 2/8/1992 ಸೋಮವಾರ ನೂಲು ಹುಣ್ಣಿಮೆ ಎಂದು ಬೆಳಗಿನ 9 ಗಂಟೆಗೆ ಶಿವನ ಪಾದ ಸೇರಿದರು. ಅವರ ಶರೀರವನ್ನು ಬಸವೇಶ್ವರ ಮಂಗಲ ಭವನದಲ್ಲಿ ಭಕ್ತರ ದರ್ಶನಕ್ಕಾಗಿ ಇಡಲಾಯಿತು. ಅಲ್ಲಿಂದ ಶವಯಾತ್ರೆಯು ಹೊರಟಿತು. ಈ ಶವಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಶವಯಾತ್ರೆ ಗದ್ದನಕೇರಿ ಕ್ರಾಸ್ಗೆ ರಾತ್ರಿ 8 ಗಂಟೆಗೆ ಬಂದು ತಲುಪಿತು. ಗದ್ದನಕೇರಿ ಕ್ರಾಸ್ನಿಂದ ಹುಬ್ಬಳ್ಳಿಗೆ ಹೋಗುವ ಮುಖ್ಯ ರಸ್ತೆಯ ಬದಿಯಲ್ಲಿ ಸಮಾಧಿ ಮಾಡಲಾಯಿತು. ಇಂದು ಅಲ್ಲಿ ಭವ್ಯ ಸಮಾಧಿ ಮಂದಿರ ಎದ್ದು ನಿಂತಿದೆ. ಕುರುಬರು ಅಷ್ಟೇ ಅಲ್ಲ, ಕುರುಬರ ಕವಲು ಜಾತಿಗಳಾದ ರೆಡ್ಡಿ, ಹಂಡೆ ಕುರುಬರು, ಆದಿವಣಿಜಿಗರು ಸಮಾಧಿಗೆ ದರ್ಶನ ಬರುತ್ತಾರೆ. ಪ್ರತಿ ವರ್ಷ ನೂಲು ಹುಣ್ಣಿಮೆಯೆಂದು ಅವರ ಪುಣ್ಯತಿಥಿಯನ್ನು ವೈಭವ ಸಡಗರದಿಂದ ಇಂದು